ಮೃದುವಾಗಿ ಮತ್ತು ಸ್ಪಾಂಜಿಯಾಗಿ ಸೆಟ್ ದೋಸೆಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಇದಕ್ಕೆ ತರಕಾರಿಗಳು ವೆಜಿಟೇಬಲ್ಸ್ನೆಲ್ಲ ಬಳಸೋದ್ರಿಂದ ಇದು ಹೆಲ್ತಿ ರೆಸಿಪಿ ಕೂಡ, ಮಕ್ಕಳಿಗೆ ಈ ರೆಸಿಪಿ ತುಂಬಾ ಖುಷಿ ಕೊಡುತ್ತೆ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾ ಟ್ಯಾಲೆಂಟ್ಗೆ ಸ್ವಾಗತ. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಒಂದು ಪಾತ್ರೆಗೆ 2 ಗ್ಲಾಸ್ನಷ್ಟು ತಿಂಡಿ ಅಕ್ಕಿ, 1 ಇಡಿ ಉದ್ದಿನ ಬೇಳೆ ಅಥವಾ 10 ಟೇಬಲ್ಸ್ಪೂನು, 2 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ಮೆಂತ್ಯಕಾಳನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ತೊಳೆದುಕೊಳ್ಳೋಣ. ತೊಳೆದು ಬೇರೆ ನೀರನ್ನು ಹಾಕಿ ಇದನ್ನು ಸರಿಸುಮಾರು 6-8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಲಿಕ್ಕೆ ಬಿಡೋಣ. ಈಗ ಇದು ಅಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬೋಣ. ಸ್ವಲ್ಪ ಸ್ವಲ್ಪನಾಗಿ ಹಾಕಿ ಇದಕ್ಕೆ 4 ಟೇಬಲ್ಸ್ಪೂನಷ್ಟು ಅವಲಕ್ಕಿ, ದಪ್ಪ ಅವಲಕ್ಕಿನ 10 ನಿಮಿಷಗಳ ಕಾಲ ನೆನೆಸ್ಬಿಟ್ಟು ಹಾಕಿ, ಇಲ್ಲ ಅಂತಂದರೆ ಅನ್ನ ಕೂಡ ನೀವು ಬಳಸ್ಬೋದು. ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ದೋಸೆಗೆ ತುಂಬ ನೈಸಾಗಿ ರುಬ್ಕೋಬೇಕು, ಯಾವುದೇ ಕಾರಣಕ್ಕೂ ತರಿ ತರಿ ಮಾಡಬೇಡಿ ಹಿಟ್ಟನ್ನು. ರುಬ್ಬಿದ ನಂತರ ಒಂದು ಪಾತ್ರೆಗೆ ಈ ರೀತಿಯಾಗಿ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಈ ಹಿಟ್ಟನ್ನು 10-12 ಗಂಟೆಗಳ ಕಾಲ ಬಿಟ್ಟರೆ ಇದು ಚೆನ್ನಾಗಿ ಹುದುಗ್ ಬಂದಿರುತ್ತೆ. ಇದು ನೋಡಿ, ಬೆಳೆಮಿಗಾಗಲೇ ಚೆನ್ನಾಗಿ ಹುದುಗ್ ಬಂದಿದೆ. ಪ್ಲೇಟ್ ಸಹಿತ ಮೇಲೆ ಬರುವಂತೆ ಹುದುಗ್ ಚೆನ್ನಾಗಿ ಬಂದಿದೆ. ಈ ರೀತಿ ಒಮ್ಮೆ ಅದನ್ನು ಪೂರ್ತಿಯಾಗಿ ಕಲಸಿಬಿಡಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹುದುಗು ಚೆನ್ನಾಗಿ ಬಂದಿರೋದ್ರಿಂದ ನೀವು ಇದಕ್ಕೆ ಅಡುಗೆ ಸೋಡಾ ಏನು ಬಳಸೋದು ಬೇಕಾಗೋದಿಲ್ಲ. ಇದು ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್ಲು. ನಾನು 1/4 ಟೇಬಲ್ಸ್ಪೂನಷ್ಟು ಮಾತ್ರ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಮತ್ತು ಹಿಟ್ಟು ತುಂಬ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಅದಕ್ಕೆ ಬಂದರೆ ಸಾಕು, ಹಿಟ್ಟು ಸರಾಗವಾಗಿ ಬೀಳೋ ಥರ ಇರಬೇಕು. ಈಗ ದೋಸೆ ಹೆಂಚಿನ ಕಾಲಿಗೆ ಇಟ್ಬಿಟ್ಟು ಅದು ಕಾದಿದೆಯೋ ಅಂತ ನೋಡಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಚ್ಛವಾದ ಬಟ್ಟೆ ಅಥವಾ ಟಿಶ್ಯೂನಿಂದ ಅದನ್ನು ಒರೆಸಿ ಸ್ವಚ್ಛ ಮಾಡ್ಕೊಳ್ಳೋಣ. ನಂತರ 1 ಸ್ಪೂನಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದು ದೊಡ್ಡ ಸ್ಪೂನು, ಸ್ವಲ್ಪ ಮಾತ್ರ ಸ್ಪ್ರೆಡ್ ಮಾಡಿ, ಜಾಸ್ತಿ ಬೇಡ. ನಿಮ್ಗೆ ಬೇಡ ಅಂದರೆ ಹಾಗೆ ಬಿಟ್ಟು ಕೂಡ ತುಂಬಾ ದಪ್ಪ ಸ್ಪಾಂಜಿಯಾಗಿ ಬರುತ್ತೆ. ನಂತರ ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಕೂಡ ಇಷ್ಟ ಆಗುತ್ತೆ, ಖಾರ ಬೇಕು ಅಂತ ಅನಿಸಿದರೆ ನೀವು ಹಾಕ್ಕೋಬೋದು. ಮಕ್ಕಳಿರೋದ್ರಿಂದ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ. ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ, ಎಷ್ಟು ನೀವು ಹೇರಳವಾಗಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಸ್ವಲ್ಪ ಹೊತ್ತಿನ ಸಮಯದವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ನಂತರ ಇನ್ನೊಂದು ಸೈಡು ಟರ್ನ್ ಮಾಡಿ, ಹೆಚ್ಚು ಹೈ ಫ್ಲೇಮ್ ಇಡೋದು ಬೇಡ, ಬೇಗ ಕೆಂಪಾಗಿಬಿಡತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದನ್ನು ಬೇಯಿಸಿ ಈಗ ಎರಡು ಸೈಡು ನಾವು ಇದನ್ನು ಚೆನ್ನಾಗಿ ಬೇಯಿಸಿದ್ದೀವಿ. ಈಗ ಬಿಸಿ ಬಿಸಿಯಾದಂತಹ ಸೆಟ್ ದೋಸೆ ಇವಾಗ ಸವಿಯಲು ಸಿದ್ಧವಾಗಿದೆ. ವೀಕ್ಷಕರೇ, ಇದನ್ನು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.